ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ನಾನು ನಿಮ್ಮ ಹೋಸ್ಟ್ ಕಿರಣ್ ಶೆಟ್ಟಿ. ಇವತ್ತಿನ ಸ್ಪೆಷಲ್ ವಿಡಿಯೋದಲ್ಲಿ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು ವೈನ್ ಬಗ್ಗೆ ರಿವ್ಯೂ ಮಾಡಿ ಅಂತ. ಹೌದು, ಒಂದು ಚೀಪೆಸ್ಟ್ ವೈನು ನೀವು ಕೂಡ ತಿಳ್ಕೋಬೇಕು ಅಂತ ಕಾಯ್ತಾ ಇದ್ರಿ ಅಲ್ಲ. ಹಾಗೆ ತುಂಬ ಪೋರ್ಟ್ ವೈನು, ಆ ವೈನು, ಈ ವೈನು, ತುಂಬಾ ಚೀಪಾಗಿರೋ ವೈನೆಲ್ಲ ರಿವ್ಯೂ ಮಾಡಾಯಿತು. ಹಾಗೆ ನಿಮಗಂತೂ ಕಾಸ್ಟ್ ಕಟ್ಟಿಂಗು, ಬೆಸ್ಟ್ ಬಜೆಟಲ್ಲಿ ಒಂದು ವೈನ್ ಬೇಕು ಅಲ್ವಾ? ಸೊ ಅದನ್ನು ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಏನು ಮಾಡಬೇಕು ಗೊತ್ತಲ್ಲ, ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಕೊನೆ ತನಕ ನೋಡಿ. ಫ್ರೆಂಡ್ಸ್, ಈ ವೈನ್ ಬಗ್ಗೆ ಮಾತಾಡೋದಾದರೆ ತುಂಬ ಜನಕ್ಕೆ ಈ ವೈನ್ ಕುಡಿಯೋದು ಇಷ್ಟನೇ ಇಲ್ಲ. ಎಷ್ಟೋ ಜನ ಇದನ್ನು ಇಷ್ಟ ಇಲ್ಲ ಅಂದರೂ ಕಷ್ಟಪಟ್ಟು ಕುಡಿತಾರೆ. ಯಾಕೆ ಅಂದರೆ ಇದರಲ್ಲಿರೋ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ, ಹಾಗೆ ನಿಮಗೆ ಸ್ಕಿನ್ ಗ್ಲೋ ಸಿಗುತ್ತೆ, ನಿಮಗೆ ಯಾವುದೇ ರೀತಿ ನಿಮಗೆ ಇನ್ಫ್ಲೇಷನ್ನು ಮತ್ತು ಇನ್ಫೆಕ್ಷನ್ ಏನಾರು ಆಗದೇ ಇರೋ ಥರ ಕಂಟ್ರೋಲ್ ಮಾಡುತ್ತೆ ಈ ವೈನು. ಅಂದರೆ ಸಣ್ಣ ಪುಟ್ಟ ಇನ್ಫೆಕ್ಷನ್ಸ್ ಏನಾರು ಆದರೆ ಅದನ್ನು ಕ್ಯೂರ್ ಮಾಡಿಬಿಡುತ್ತೆ. ಹಾಗೆ ನಿಮಗೆ ಆ್ಯಸಿಡಿಟಿ ಪ್ರಾಬ್ಲಮ್ ಇದ್ದರೆ, ನಿಮಗೆ ಡೈಜೆಷನ್ ಚೆನ್ನಾಗಾಗ್ತಿಲ್ಲ ಅಂದರೆ ಕೂಡ ಈ ವೈನ್ನ ಕುಡಿತಾರೆ. ಹಾಗೆ ಈ ವೈನ್ ಕುಡಿಯೋ ಅಭ್ಯಾಸ ಬೇರೆ ಕಂಟ್ರಿಗಳಲ್ಲಿ ಅವ್ರಿಗೆ ಊಟ ಜೊತೆನೆ ಇಲ್ಲ ಊಟ ಆದಮೇಲೆ ವೈನ್ನ ಕುಡಿತಾರೆ. ಹಾಗೆ ಇಂಡಿಯಾದಲ್ಲಿ ಈ ಥರ ಯಾವುದೇ ರೀತಿ ಅಭ್ಯಾಸಗಳಿಲ್ಲ. ಹಾಗಾಗಿ ಇಲ್ಲೆಲ್ಲ ಏನು ಮಾಡ್ತಾರೆ, ಜ್ವರ ಗಿರ ಬಂದಾಗ ನಾವು ಆಯುರ್ವೇದಿಕ್ನ ತುಂಬ ನಂಬ್ತೀವಿ, ಸೊ ಅದರಲ್ಲಿ ಕಷಾಯಗಳನ್ನ ಮಾಡಿ ಕುಡಿತಾ ಇದ್ವಿ. ಸೊ ಅವ್ರುಗಳು ಅಷ್ಟೊಂದು ಮುಂದುವರೆದಿರಲಿಲ್ಲ ನಮ್ಮ ಇಂಡಿಯಾ ಅಷ್ಟು. ಹಾಗಾಗಿ ಈ ವೈನ್ನ ಇಂಟ್ರೊಡ್ಯೂಸ್ ಮಾಡಿಕೊಂಡ್ರು. ಈ ವೈನು ಇನ್ನೊಂದು ಏನಪ್ಪ ಅಡ್ವಾಂಟೇಜು ಅಂದರೆ, ಅವರು ಆಲ್ಮೋಸ್ಟು ಬೇರೆ ಕಂಟ್ರಿಗಳಲ್ಲಿ ಚಳಿ ಜಾಸ್ತಿ ಇರುತ್ತೆ, ಸೊ ಇದನ್ನು ಕುಡಿದ್ರೆ ನಮ್ಮ ಬಾಡಿ ಟೆಂಪ್ರೇಚರ್ ಕೂಡ ಜಾಸ್ತಿ ಆಗುತ್ತೆ. ಸೊ ಅದೊಂದು ರೀಸನಿಗೆ ಈ ವೈನ್ನ ಕುಡಿಯೋದಕ್ಕೆ ಶುರು ಮಾಡಿದ್ರು. ಹಾಗೆ ಹೋಗ್ತಾ ಹೋಗ್ತಾ ಅದರಲ್ಲಿರೋ ಬೆನಿಫಿಟ್ಸಿಂದ ತುಂಬ ಜನಕ್ಕೆ ಉಪಯೋಗ ಆಗ್ತಾ ಬಂತು. ನಿಮ್ಮ ಬಾಡಿಲಿರೋ ಸೆಲ್ಸು ಕ್ಲೆನ್ಸ್ ಆಗುತ್ತೆ, ಹಾಗೆ ನಿಮಗೊಂದು ಸ್ಕಿನ್ನಿಗೆ ಒಂದು ಒಳ್ಳೆ ಬೂಸ್ಟ್ ಸಿಗುತ್ತೆ, ಸ್ಕಿನ್ ಗ್ಲೋ ಬರಲಿ ಅನ್ನೋ ರೀಸನ್ಗೆ, ಹಾಗೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇರುತ್ತೆ, ಇದೇ ರೀಸನಿಗೆ ಇದನ್ನು ಜಾಸ್ತಿ ಕುಡಿತಾರೆ. ಹಾಗೆ ಬೆಂಗಳೂರಲ್ಲಿ ತುಂಬಾ ವೈನ್ಗಳು ಸಿಗುತ್ತಪ್ಪ. ನೀವು ಎಮ್ ಆರ್ ಪಿಗೆ ಏನಾರು ಹೋಗ್ಬಿಟ್ರೆ ಫುಲ್ಲು ಒಂದು ರ್ಯಾಕ್ ಫುಲ್ಲು ವೈನ್ ಇರುತ್ತೆ, ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅಂತಲೇ ಗೊತ್ತಿರಲ್ಲ. ಹಾಗೆ ಓ ಕಡಿಮೆ ದುಡ್ಡು ಕೊಟ್ಟರೆ ಲೋಕಲ್ ವೈನಪ್ಪ, ಜಾಸ್ತಿ ದುಡ್ಡು ಕೊಟ್ಟರೆ ಇಂಪೋರ್ಟೆಡ್ ವೈನಪ್ಪ. ಸೊ ಆ ಥರ ಎಲ್ಲ ಏನೂ ಇಲ್ಲ, ವೈನ್ ಅಂದರೆ ವೈನೇ. ಹಾಗೆ ಅವರು ಮಾಡೋ ಪ್ರೊಸೀಜರು ಮತ್ತು ಅದರ ಏಜಿಂಗ್ ಮೇಲೆ ಆ ವೈನ್ ಪ್ರೈಸು ಡಿಪೆಂಡ್ ಆಗಿರುತ್ತೆ. ತುಂಬ ವೈನ್ಗಳು ಮಾರ್ಕೆಟಿಗೆ ಕಡಿಮೆ ಬೆಲೆಗೂ ಸಿಗುತ್ತೆ, ಜಾಸ್ತಿ ಬೆಲೆಗೂ ಸಿಗುತ್ತೆ. ಹಾಗೆ ಕಡಿಮೆ ಬೆಲೆದು ಲೋಕಲ್ ವೈನಪ್ಪ, ಹಾಗಾದ್ರೆ ದುಡ್ಡು ಜಾಸ್ತಿ ಕೊಟ್ಬಿಟ್ರೆ ತುಂಬ ಚೆನ್ನಾಗಿರೋ ವೈನ್ ಸಿಕ್ಬಿಡುತ್ತೆ, ಅದೆಲ್ಲ ನಿಮ್ಮ ಭ್ರಮೆ. ಯಾಕೆ ಅಂದರೆ ವೈನ್ ಮಾಡೋದು ಒಂದು ಪ್ರೊಸೀಜರ್ ಇರುತ್ತೆ, ಅದರಲ್ಲಿ ಯಂಗ್ ವೈನಿಗೆ ಕಡಿಮೆ ಬೆಲೆ, ಸೊ ಮೆಚ್ಯೂರ್ ಆಗಿ ಜಾಸ್ತಿ ಫರ್ಮೆಂಟ್ ಆಗಿರೋ ವೈನಿಗೆ ದುಡ್ಡು ಜಾಸ್ತಿ ಕೊಡಬೇಕಾಗತ್ತೆ. ಹಾಗಾಗಿ ಅದು ಪ್ರೈಸಿಂಗ್ ಕೂಡ ಹಾಗೆ ಇರುತ್ತೆ, ಅವ್ರು ಯೂಸ್ ಮಾಡೋ ಗ್ರೇಪ್ಸ್ ಕ್ವಾಲಿಟಿ ಮೇಲೆ ಕೂಡ ಪ್ರೈಸು ಡಿಪೆಂಡ್ ಆಗುತ್ತೆ. ನಾವು ಕಡಿಮೆ ಬೆಲೆ ಕೊಡ್ತೀವಿ ಅಂತ ಹಾಗಂತ ಕೊಳ್ತೋಗಿರೋ ಗ್ರೇಪ್ಸಲ್ಲಿ ಏನು ಮಾಡಲ್ಲ, ವೈನ್ ಮಾಡೋದಕ್ಕೆ ಅದರದ್ದೇ ಆದಂಥ ಸ್ಟ್ಯಾಂಡರ್ಡ್ಸ್ ಇರುತ್ತೆ, ಅದರ ಥರನೇ ಈ ವೈನ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಯಂಗ್ ವೈನಲ್ಲಿ ಏನಪ್ಪ ಡಿಫ್ರೆನ್ಸು ಅಂದರೆ, ಇದರಲ್ಲಿ ನಿಮಗೆ ಆಲ್ಕೋಹಾಲ್ ಹಿಂಟ್ ಇರುತ್ತೆ, ನಿಮಗೆ ಸಿಟ್ರಸಿ ನೋಟ್ಸ್ ಜಾಸ್ತಿ ಇರುತ್ತೆ, ಹಾಗೆ ಯಂಗ್ ವೈನಲ್ಲಿ ನಿಮಗೆ ಸ್ವೀಟ್ನೆಸ್ ಸಿಗುತ್ತೆ, ಹಾಗೆ ನಿಮಗೆ ಮೆಚ್ಯೂರ್ ಆಗಿರೋ ವೈನ್ಗಳಲ್ಲಿ ನಿಮಗೆ ಸ್ವೀಟ್ನೆಸ್ ಇರೋದಿಲ್ಲ. ಸೊ ಇದೇ ಸಣ್ಣ ಪುಟ್ಟ ಡಿಫ್ರೆನ್ಸ್ ಇರುತ್ತೆ ವೈನ್ ತೊಗೊಳ್ಬೇಕಾದ್ರೂ. ಹಾಗಿದ್ರೆ ನಾವು ಒಂದು ಬಜೆಟ್ ಫ್ರೆಂಡ್ಲಿ ವೈನ್ ಬೇಕು ಅಂತ ನಿಮ್ಗಳ ಕಮೆಂಟ್ಗಳು ಕೇಳಿ ಕೇಳಿ ಸಾಕಾಯಿತು. ಸೊ ಈ ಸರಿ ನಾನು ತೊಗೊಂಬಂದಿದ್ದೀನಿ ಒಂದು ಬಜೆಟ್ ಫ್ರೆಂಡ್ಲಿ ವೈನು. ಈ ಕಡೆ ತುಂಬಾ ಜಾಸ್ತಿ ಇಲ್ಲ, ಈ ಕಡೆ ತುಂಬಾ ಚೀಪು ಅಲ್ಲ. ಸೊ ಆ ರೇಂಜಲ್ಲಿ ಒಂದು ಪೋರ್ಟ್ ವೈನ್ನ ತೊಗೊಂಬಂದಿದ್ದೀನಿ. ಸೊ ನಿಮ್ಮ ಪೋರ್ಟ್ ವೈನೆಲ್ಲ ನೀವು ನೋಡೇ ಇರ್ತೀರಾ, ಅದು ಒಂದು 180 200 ರುಪೀಸ್ನೆಲ್ಲ ಸಿಕ್ಬಿಡುತ್ತೆ. ಹಾಗೆ ರೆಡ್ ಲಿಪ್ಸ್ ಪೋರ್ಟ್ ವೈನ್ನ ತೊಗೊಂಬಂದಿದ್ದೀನಿ. ರೆಡ್ ಲಿಪ್ಸ್ ಅಂತ ಕುಡಿದಿದ ತಕ್ಷಣ ನಿಮಗೆ ತುಟಿ ರೆಡ್ ಆಗಲ್ಲ, ಇದ್ರ ಹೆಸರು ರೆಡ್ ಲಿಪ್ಸ್ ಅಂತ. ಹಾಗೆ ನೀವು ಗ್ರೋವರ್ ಅಂತ ಕೇಳಿರ್ತೀರಾ, ಆ ಕಂಪ್ನಿಯವರು ಈ ರೆಡ್ ಲಿಪ್ಸ್ ವೈನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಎಲ್ಲಪ್ಪ ಮ್ಯಾನುಫ್ಯಾಕ್ಚರ್ ಆಗೋದು, ಇಲ್ಲೇ ಬಾಟಲ್ ಮೇಲೆ ಡೀಟೇಲಾಗಿ ಬರೆದ್ಬಿಟ್ಟಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕು ಬ್ಯಾಂಗ್ಳೂರು ಡಿಸ್ಟ್ರಿಕ್ಟು ಅಡ್ರೆಸ್ ಕೂಡ ಹಾಕಿದ್ದಾರೆ. ಸೊ ಇಲ್ಲೇ ಇದು ಮ್ಯಾನುಫ್ಯಾಕ್ಚರ್ ಆಗೋದು. ಇದರ ಬನ್ನಿ ಇದರ ಟೇಸ್ಟ್ ಹೇಗಿದೆ ಅಂತ ನಮ್ಮ ನೆಕ್ಸ್ಟ್ ಸೆಗ್ಮೆಂಟ್ ಟೇಸ್ಟಿಂಗಲ್ಲಿ ನೋಡೋಣ. ಸೊ ಒಂದು ವೈನ್ ಗ್ಲಾಸ್ ತೊಗೊಂಡಿದ್ದೀನಿ, ಆಮೇಲೆ ನಮ್ಮ ರೆಡ್ ಲಿಪ್ಸ್ ವೈನ್ನ ಹಾಕ್ಕೊಳ್ಳೋಣ. ಓ
ಆಲ್ಮೋಸ್ಟು ತುಂಬಾ ಡಾರ್ಕ್ ರೆಡ್ಡಿಶ್ ಇದೆ. ಹಾಗೆ ಇದನ್ನು ಯಾಕೆ ಫುಲ್ ತುಂಬೋದಿಲ್ಲ, ಯಾಕೆಂದರೆ ಇದು ಏರ್ ಕಾಂಟ್ಯಾಕ್ಟ್ ಆದರೆ ಸೊ ಆ ಫ್ಲೇವರ್ಸು ಮೇಲ್ ಬರಲಿ ಅನ್ನೋ ರೀಸನಿಗೆ ಇದನ್ನು ಕಾಲು ಭಾಗ ಮಾತ್ರ ಫಿಲ್ ಮಾಡ್ಕೋತೀವಿ. ಹಾಗೆ ಇದನ್ನು ಸ್ವರ್ಲ್ ಅಂತಾರೆ. ಈ ಥರ ಸ್ವರ್ಲ್ ಮಾಡಿದ್ರೆ ಸೊ ಏರ್ ಜೊತೆ ಮಿಕ್ಸ್ ಆಗಿ ನಿಮಗೆ ಆ ಅರೋಮಾ ಮತ್ತು ಆ ಗ್ರೇಪ್ಸಲ್ಲಿರೋ ಫ್ಲೇವರ್ಸು ನಿಮಗೆ ಚೆನ್ನಾಗಿ ಮೇಲ್ ಬರುತ್ತೆ ಅಂತ. ಸೊ ತುಂಬಾ ರೆಡ್ಡಿಶ್, ಡಾರ್ಕ್ ರೆಡ್ಡಿಶ್ ಇದೆ ವೈನು. ಸೊ ಸ್ಮೆಲ್ ಮಾಡೋಣ ಹೇಗಿದೆ ಅಂತ. ಸ್ಮೆಲ್ ಮಾಡಿದಾಗ ನಿಮಗೆ ಸ್ಲೈಟಾಗಿ ಆಲ್ಕೋಹಾಲ್ ಹಿಂಟ್ ಇರುತ್ತೆ. ಸೊ ನಿಮಗೆ ಆ ಹುಳಿ ಸ್ಮೆಲ್ ಅಂತೂ ಎದ್ದು ಎದ್ದು ಕೊಡುತ್ತೆ. ಟೇಸ್ಟ್ ಮಾಡ್ಬಿಡೋಣ ಹೇಗಿದೆ ಅಂತ. ಫ್ರೆಂಡ್ಸ್, ಈ ವೈನ್ ಟೇಸ್ಟ್ ಮಾಡಿದಾಗ ನಿಮಗೆ ಒಂಥರ ಸಿಟ್ರಸಿ ನೋಟ್ ಇದೆ, ಆ ಹುಳಿ ಫ್ಲೇವರ್ ಅಂತೂ ಜಾಸ್ತಿನೇ ಇದೆ. ಹಾಗೆ ಕುಡಿತಾ ನಿಮಗೆ ಆಲ್ಕೋಹಾಲ್ ಹಿಂಟ್ ಅಂತೂ ಸರಿಯಾಗಿ ಕೊಡುತ್ತೆ. ಇದರ ಪ್ರೈಸ್ ಹೇಳಲಿಲ್ಲ ಗುರು ನೀನು. ಹೌದು, ಇದರ ಪ್ರೈಸ್ ಬಂದು ಜಸ್ಟ್ 161 ರುಪೀಸ್ ಆಗುತ್ತೆ. ಇದು ಬ್ಯಾಂಗ್ಳೂರ್ ಪ್ರೈಸಿಂಗು. ಆಮೇಲೆ ನೀವು ಬೇರೆ ಊರಲ್ಲಿ ಕುತ್ಕೊಂಡ್ಬಿಟ್ಟು ಏ ಪ್ರೈಸ್ ನೀವು ಹೇಳಿದ್ದೆ ಬೇರೆ, ಇಲ್ಲಿ ಸಿಗ್ತಾ ಇರೋದೇ ಬೇರೆ ಅಂತ ಎಮ್ ಆರ್ ಪಿ ಜೊತೆ ಜಗಳಾಡೋಕೆ ಹೋಗಬೇಡಿ. ಇದು ಬ್ಯಾಂಗ್ಳೂರ್ ಪ್ರೈಸಿಂಗ್ ಅಪ್ಪ, 161 ರುಪೀಸು. ಸೊ ಇದರಲ್ಲಿ ಆಲ್ಕೋಹಾಲ್ ಪರ್ಸೆಂಟೇಜ್ ಎಷ್ಟಿದೆಯಪ್ಪ ಅಂದರೆ ಆಲ್ಮೋಸ್ಟು 16% ಇದೆ ಇದರ ಆಲ್ಕೋಹಾಲ್ ಪರ್ಸೆಂಟು. ಸೊ ನೀವು ನಾರ್ಮಲ್ ಬಿಯರ್ ಗಿಯರ್ ಕುಡಿದ್ರೇ ಆಹಾ ಏನು ಆಲ್ಕೋಹಾಲು ಘಾಟು ಸ್ಟ್ರಾಂಗು ಅಂತೆಲ್ಲ ಅಂತೀರ. ಸೊ ಇದು ಸ್ವಲ್ಪ ಸ್ಟ್ರಾಂಗಾಗೇ ಇದೆ, 16% ಇದೆ ಆಲ್ಕೋಹಾಲು. ಸೊ ಕುಡಿಯೋದಕ್ಕೆ ಸ್ವಲ್ಪ ಫೀಸಿಬಲ್ ಇರುತ್ತೆ. ಇದ್ರ ಜೊತೆ ಬೆಸ್ಟ್ ಫುಡ್ ಪೇರಿಂಗ್ ಯಾವುದಪ್ಪ ಅಂದರೆ ನಿಮಗೆ ಯಾವ್ದಾರ ಸ್ಪೈಸಿ ಫುಡ್ನ ತೊಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಆಯಿಲಿ ಫುಡ್ನ ಅವಾಯ್ಡ್ ಮಾಡಿ, ಜಾಸ್ತಿ ತಂದೂರಿ ಐಟಮು ಈ ಫ್ರೈಡ್ ಐಟಮ್ ಬಿಟ್ಟು ಬೇರೆ ಸ್ಪೈಸಿ ಫುಡ್ಡು ಈ ಥರನ ತೊಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಪ್ರೈಸಿಗೆ ತಕ್ಕಂತೆ ಒಂದು ವೈನ್ ಬೇಕು ಅಂತ ಹೇಳ್ತಿರಲ್ಲ, ಸೊ ಆ ಕ್ಯಾಟಗರೀಲಿ ಇದು ಒಂದು ಡೀಸೆಂಟ್ ವೈನ್ ಅಂತ ಹೇಳ್ಬೋದು. ನೀವು ಎಲ್ಲರ ಗೆಟ್ ಟುಗೆದರು ಯಾವ್ದಾರ ಪಾರ್ಟಿ ಗೀಟಿ ಮಾಡಬೇಕು ಅಂತಿದ್ರೆ ಒಂದು ಒಳ್ಳೆ ವೈನ್ ಬೇಕು, ನಮ್ಮ ಹತ್ರ ಬಜೆಟ್ ಇಲ್ಲ ಜಾಸ್ತಿ, ಸೊ 4-5 ಬಾಟ್ಲು ತೊಗೋಬೇಕು ಅಂತಿದ್ರೆ ನಿಮ್ಮ ಆಲ್ಮೋಸ್ಟ್ 2-3 ಸಾವಿರ ಆಗೋಗುತ್ತೆ ಬೇರೆ ವೈನ್ಗಳೆಲ್ಲ ತೊಗೊಳಕ್ಕೆ ಹೋದರೆ. ಸೊ ನಿಮ್ಮ ಬಡ್ಜೆಟಲ್ಲಿ ಒಂದು 500-600 ರೂಪಾಯಿಗೆ 3-4 ಬಾಟಲ್ ಬರುತ್ತೆ. ಸೊ ನೀವು ಹುಡುಗಿರೆಲ್ಲ ಪಾರ್ಟಿ ಮಾಡ್ತೀನಿ ಅಂದರೆ ಇದೊಂದು ಬೆಸ್ಟ್ ವೈನ್ ಅಂತಲೇ ಹೇಳ್ಬೋದು. ತುಂಬ ಜನ ಇದನ್ನು ಇಷ್ಟ ಕೂಡ ಪಡ್ತಾರೆ. ಹಾಗೆ ತುಂಬ ಜನ ಇದನ್ನು ಫೇಸ್ ಟ್ಯಾಬಾಗಿ ಯೂಸ್ ಮಾಡ್ಕೋತಾರೆ, ಯಾಕೆಂದರೆ ತುಂಬಾ ಕಾಸ್ಟ್ಲಿ ವೈನ್ಗಳನ್ನ ಫೇಸ್ ವಾಶಿಗೆ ಇಲ್ಲ ಫೇಸ್ ಟ್ಯಾಬಿಗೆಲ್ಲ ಯೂಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಒಂದು ಬಜೆಟ್ ಫ್ರೆಂಡ್ಲಿ ವೈನ್ ಬೇಕು ಅಂದರೆ ನೀವು ಇದನ್ನು ಬೈ ಮಾಡ್ಬೋದು. ಫ್ರೆಂಡ್ಸ್, ಹೇಗೆ ಅನ್ನಿಸ್ತು? ಒಂದು ಬಜೆಟ್ ಫ್ರೆಂಡ್ಲಿ ವೈನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಹಾಗೆ ಇದು ಒಂದು ಫಸ್ಟ್ ರಿವ್ಯೂ ಆಗಿರುತ್ತೆ ನಮ್ಮ ಚಾನಲಿಂದ, ಅದು ಬಜೆಟ್ ಫ್ರೆಂಡ್ಲಿ ರೆಡ್ ವೈನ್ ಬಗ್ಗೆ. ಸೊ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಫೇವ್ರೇಟ್ ವೈನ್ ಯಾವುದು ಅಂತ ಕೂಡ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ನಿಮ್ಮ ಕನ್ನಡ ಯೂಟ್ಯೂಬರ್ನ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಪ್ಪ, ಒಂದು ಲೈಕು ಒಂದು ಸಬ್ಸ್ಕ್ರೈಬು ಮಾಡೋದು ಮಾತ್ರ ಮರಿಬೇಡಿ. ಕುಡಿಯೋದು ಪ್ಯಾಷನ್ ಆಗಿರಬೇಕು, ಹ್ಯಾಬಿಟ್ ಆಗಿರಬಾರ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಡ್ರಿಂಕ್ ರೆಸ್ಪಾನ್ಸಿಬ್ಲಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ.